ರಾಜಕಾರಣದಲ್ಲಿ 12 ಎಲೆಕ್ಷನ್ ಆಗಿದೆ. ಯಾವ ರಾಜಕಾರಣಿ ಜೊತೆನಲ್ಲೂ ಸಹಿತ, ಅದರಲ್ಲೂ ಕುಮಾರಸ್ವಾಮಿಯವರು ಸುರೇಶ್ ಗೌಡರ ಜೊತೆ ಯಾವ ಹಣಕಾಸಿನ ವ್ಯವಹಾರ ಮಾಡುವಂತಿಲ್ಲ. ಇದನ್ನು ಗಮನಕ್ಕೆ ತರ್ತಾ ಇದ್ದೀವಿ. ಯಾವ ಹಣಕಾಸು ಯಾವೊಂದು ರಿಪೋರ್ಟ್ನಲ್ಲಿ ಚುನಾವಣೆ ಗೆಲ್ಲೋದು ಸೋಲೋದೆಲ್ಲ ನಮಗೆ ಸರ್ವೇ ಸಾಮಾನ್ಯ ಆಗಿದೆ. ಸೋತಿದ್ರೆ ನಾನು ಎದುರುಗಡೆ ಅಲ್ಲೇ ಉಳ್ಕೊಳ್ಳೋದಾದ್ರೆ ಇಲ್ಲಿ ಬರ್ತಿರಲಿಲ್ಲ. ಚುನಾವಣೆ ಸೋತು ನೋಡಿದ್ದೀವಿ, ಗೆದ್ದು ನೋಡಿದ್ದೀವಿ. ಆದರೆ ಈ ಸಾರಿ ನಾನು ನಿಮ್ಮ ಪತ್ರಕರ್ತರ ಸಮ್ಮುಖದಲ್ಲಿ ಇವತ್ತು ವಿನಂತಿ ಮಾಡ್ತೀನಿ. ಸುರೇಶ್ ಗೌಡರು ನೆನ್ನೆ ಒಂದು ಆರೋಪ ಮಾಡಿದ್ದಾರೆ. ನಾನು 12 ಎಲೆಕ್ಷನ್ ಮಾಡಿದ್ದೀನಿ, ಅದನ್ನೇ ಫಸ್ಟ್ ಹೇಳಿದೆ. 12 ಎಲೆಕ್ಷನ್ ನಮ್ಮ ಟೋಟಲ್ ನಮ್ಮಲ್ಲಿ ಆಗಿರೋದು. 12 ಎಲೆಕ್ಷನ್ನಲ್ಲಿ ಯಾರ ಹತ್ರಲೂ ಸಹಿತ ನಾನು ಹಣಕಾಸಿನ ವ್ಯವಹಾರ ನಾನು ಮಾಡಿಲ್ಲ. ನಮ್ಮಿಂದ ಹಣಕಾಸಿನ ವ್ಯವಹಾರ ಅವ್ರಗಳಿಗಾಗಿದೆ. ನಾವು ಯಾರ ಹತ್ರಲೂ ಸಹಿತ ಒಂದು ರೂಪಾಯಿ ಕೈ ಒಡ್ಡಿಲ್ಲ ಅವ್ರ ಹತ್ರ. ನಾನು ಅವ್ರಿಗೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. ಸುರೇಶ್ ಗೌಡರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಮೇಗೌಡರು ಅವರ ಧರ್ಮಪತ್ನಿಯವ್ರನ್ನ ಚುನಾವಣೆ ನಿಲ್ಲಿಸಿ 6 ತಿಂಗಳಲ್ಲೇ ಗೊತ್ತಿತ್ತು, ಇದೆಲ್ಲ ನಡೀತಿತ್ತು, ಗೊತ್ತಿತ್ತು. ಆದರೂ ನಾವು ನಮ್ಮ ಹೋರಾಟ ಮಾಡಿದ್ವಿ. ಶಿವರಾಮೇಗೌಡರು ಕಾಂಗ್ರೆಸ್ಗೆ ಹಾಕ್ಸ್ಬಿಟ್ರು ಓಟ ಅಂತ. ನಾನು ನಮ್ಮಪ್ಪಂಗೆ ಹುಟ್ಟಿರೋದು, ಛತ್ರಕೃಷ್ಣಪ್ಪನಿಗೆ ಹುಟ್ಟಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ನಮ್ಮಪ್ಪನಿಗೆ ಹುಟ್ಟಿರೋದು, ಛತ್ರಿ ಕೃಷ್ಣಪ್ಪನವ್ರಿಗೆ ಹುಟ್ಟಿಲ್ಲ. ನಾನು ಇವತ್ತು ಆ ಮಾತನ್ನು ಅವನು ಹೇಳಿರೋದ್ರಿಂದ ನಾನು ನಿಮ್ಮ ಮುಂದೆ ಸವಾಲಾಗ್ತೀನಿ. ಈ ಚುನಾವಣೆ ಸೋಲು ಗೆಲುವನ್ನು ನಾನು ನೋಡ್ಕೊತೀನಿ. ಚುನಾವಣೆನ ಸೋತಿದ್ದೀನಿ, ಇವತ್ತಿಂದಲೇ ನಾನು ಸಹಿತ ಪ್ರಾರಂಭ ಮಾಡ್ತೀನಿ. ಚುನಾವಣೆ ಹೆಂಗೆ ಮಾಡಬೇಕು ಮುಂದಕ್ಕೆ ಅಂತ ಇವತ್ತಿಂದಲೇ ಪ್ರಾರಂಭ ಮಾಡ್ತೀನಿ. ಇವತ್ತು ಸೋತಿದ್ರು ಸಹಿತ ನಾನು ಯಾರಿಗೂ ಕರೆದಿಲ್ಲ. ನಮ್ಮ ಆಫೀಸಿಂದ ಮೆಸೇಜ್ ಹೋಗಿರೋದೇ ಹೊರತು ನಾನು ಯಾರನ್ನೂ ಕರೆದಿಲ್ಲ.